ಜನಸೇವಾ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮಳೆ ರಾಯನ ರುದ್ರ ನರ್ತನಕ್ಕೆ ಕೊಡಗು ಜಿಲ್ಲೆ ಅಕ್ಷರಶಃ ಮುಳುಗಿ ಹೋಗಿದೆ. ಅದು ರಾಜ್ಯದ ಅದೆಷ್ಟೋ ಮನಸ್ಸುಗಳನ್ನು ಕಲಕಿದೆ. ಅದರಂತೆ ನಮ್ಮ ವಿಜಯಪುರ ಜಿಲ್ಲೆಯ ಸಾರವಾಡದ ಜಗದಂಬ ಪ್ರಾಥಮಿಕ ಶಾಲೆಯಲ್ಲಿ 4ನೇ ತರಗತಿ ಓದುತ್ತಿರುವ ಕುಮಾರಿ ಸುಸ್ಮಿತಾ ಬೆನಕಟ್ಟಿ ಅವಳನ್ನು ತಾಕಿದ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಅದೇಗೋ ಮಳೆರಾಯ ಕಾಫಿ ನಾಡು ಕೊಡಗು ಜಿಲ್ಲೆ ಮೇಲೆ ಮುನಿಸಿಕೊಂಡಿದ್ದಾನೆ. ಅಲ್ಲಿ ಒಂದೇ ಸಮನೆ ಬಿಟ್ಟು ಬಿಡದೆ ಧಾರಾಕಾರ ಮಳೆ ಸುರಿಯುತ್ತಿದೆ. ಒಂದರ್ಥದಲ್ಲಿ ಅಲ್ಲಿ ಜಲಪ್ರಳಯವೇ ಸೃಷ್ಟಿಯಾದಂತಿದೆ. ಪ್ರಕೃತಿಗೂ ಒಮ್ಮೊಮ್ಮೆ ಮನುಷ್ಯನ ಮೇಲಿನ ಪ್ರೀತಿ ಮಾಯವಾಗಿ ಕ್ರೋಧ ಉಂಟಾಗಿ ಬಿಡುತ್ತದೆ. ಇದಕ್ಕೆ ಕೊಡಗಿನ ಸದ್ಯದ ಪರಿಸ್ಥಿತಿ ಸ್ಪಷ್ಟ ಉದಾಹರಣೆಯಾಗಿದೆ. ಅಲ್ಲಿನ ಆ ಕರುಣಾಜನಕ ಸ್ಥಿತಿ ಎಂಥವರ ಕರುಳು ಕಿವಿಚುವಂತಿದೆ. ಕಾರಣ, ಅಲ್ಲಿ ಅಪಾರ ಪ್ರಾಣ ಹಾಗೂ ಆಸ್ತಿ ಪಾಸ್ತಿ ಹಾನಿ ಸಂಭವಿಸುತ್ತಿದೆ. ಅದಕ್ಕೆ ಮಿಡಿದ ಮನಸ್ಸುಗಳು ಸಂತ್ರಸ್ತರಿಗೆ ತಮ್ಮ ಕೈಲಾದ ಸಹಾಯ ಹಸ್ತ ಚಾಚುತ್ತಿದ್ದಾರೆ, ತಮ್ಮ ಕೈಲಾದ ನೆರವು ನೀಡುತ್ತಿದ್ದಾರೆ. ಅದರಂತೆ ನಮ್ಮ ವಿಜಯಪುರ ಜಿಲ್ಲೆಯ ಸಾರವಾಡದ ಜಗದಂಬ ಪ್ರಾಥಮಿಕ ಶಾಲೆಯಲ್ಲಿ ಇನ್ನೂ 4ನೇ ತರಗತಿಯಲ್ಲಿ ಓದುತ್ತಿರುವ ಕುಮಾರಿ ಸುಷ್ಮಿತಾ ಬೆನಕಟ್ಟಿಯವಳನ್ನು ಅದು ಬಹುವಾಗಿ ತಾಕಿದೆ. ಒಮ್ಮೆ ಟಿವಿಯಲ್ಲಿ ಆ ಕರುಣಾಜನಕ ದೃಶ್ಯಗಳನ್ನು ಕಂಡ ಆಕೆ ತನ್ನ ತಂದೆಗೆ ಅವರಿಗಾಗಿ ತಾನೂ ಏನಾದರೂ ಮಾಡಬೇಕೆಂದು ಕೇಳಿ ಅಂದಿನಿಂದ ಒಂದು ಡಬ್ಬಿಯಲ್ಲಿ ಹಣ ಸಂಗ್ರಹಿಸುತ್ತಾ ಬಂದು ಆ ಹಣ ಸಂತ್ರಸ್ತರಿಗೆ ನೀಡಿ ಎಂದು ತನ್ನ ತಂದೆಗೆ ನೀಡಿದಳು. ನಂತರ ಆ ಹಣವನ್ನೆಲ್ಲ ಜೊತೆಗೆ ಅಲ್ಲಿನ ಮಕ್ಕಳಿಗೆ ಚಾಕ್ಲೇಟ್ಗಳನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸಂತ್ರಸ್ತರಿಗೆ ತಲುಪಿಸಲು ಬಂದಾಗ ಸಹೃದಯಿ ಜಿಲ್ಲಾಧಿಕಾರಿ SB ಶೆಟ್ಟೆನ್ನವರವರು ತಮ್ಮ ಕಾರ್ಯಬಾಹುಳ್ಯದ ಮಧ್ಯೆಯೂ ಅದನ್ನು ಸ್ವೀಕರಿಸಿ ಸುಷ್ಮಿತಾಳನ್ನು ಮಾತನಾಡಿಸಿ ಬೆನ್ನು ತಟ್ಟಿ ಅವಳಿಗೆ 500 ರು ದೇಣಿಗೆ ನೀಡಿದರು. ಸುಷ್ಮಿತಾಳ ಈ ಔದಾರ್ಯ ಹಾಗೂ ಕಾರ್ಯ ನಮಗೆಲ್ಲರಿಗೂ ಒಂದು ಪಾಠವಾಗಬೇಕು. ನಮ್ಮ ಹುಡುಗಿ ಒಂದು ಇದಾಗತ್ತೆ ಅಂದ್ರೆ ಮಳಿ ಮಳಿ ಎಲ್ಲ ಭಾಳ ಸಾಯ್ಲಾಕತ್ತಾರ ಅಂದ್ರೆ ಹಿಂಗ DC ಆಫೀಸ್ ನಾವು ಭೇಟಿ ಆಗ್ಬೇಕು ಅದಕ್ಕೆ ಅವ್ರು ಹೇಗೆ ಮಾಡ್ಬೇಕು ಬಟ್ ಅಲ್ಲೇ ಮುಟ್ಟಿ ಮಾಡಿ ಮುಟ್ಟಿಸ್ಕೊಂಡ್ಬೋಪ್ಪ ಅದಕ್ಕೆ ಅವ್ರು ರೊಕ್ಕ ಮುಟ್ಟಿಕೊಂಡು ಹೆಸರು ನಾ ರವಿ ಪಂಚ ಹಿರೇಮಠಿ ಬಿಜಾಪುರ ಮಳಿ ಇದ್ದಿಂದ ನಮ್ಮ ಹುಡುಗಿ ದಿನ ಕಣ್ಣ ನೀರು ತೆಗೆದು ಇದು ಮಾಡಕ್ಕೆ
ಅವ್ರ ಸಲುವಾಗಿ ಪಾಠ ಬಂದ್ರೆ ನಮ್ಮ ಕುಡಿಲಿಕ್ಕೆ ಬಾಳೆ ಮಾಡ್ಯಾರ ರೀ, 2 ರೂಪಾಯಿ 1 ರೂಪಾಯಿ ಒಟ್ಟು 30 ತೋರಿಸ್ಯಾರ ನಮ್ಗೆ. ಅಲ್ಲಿ ಪಾಪ ಒಟ್ಟು ಅವು ಆ ಊರಿಗೆ ಕೊಡಗು ಜಿಲ್ಲೆಗೆ ಒಟ್ಟು ಮುಟ್ಟಬೇಕು, ಅಲ್ಲಿ ಭಾಳ ನುಕ್ಸಾನ ಆಗ್ತಾವೆ, ಮನೆ ಕಲಿ ಬಿಡಾಕೈತಾವು, ಭಾಳ ಮಂದಿ ಸಾಯ್ಲಾಕೈತಾವು. ಮತ್ತು ಚಾಕ್ಲೇಟ್ 2 ಪಾಕೆಟ್ ಚಾಕ್ಲೇಟ್ ಮಾಡ ಅವ್ರಿಗೆ ಮುಟ್ಟಬೇಕಂತೆ, 2 ಪಾಕೆಟ್ ಚಾಕ್ಲೇಟ್ ನೋಡೋರು. ಸುಸ್ಮಿತಾ ನಾಲ್ಕನೇ ಕ್ಲಾಸ್ ಯಾವ ಸ್ಕೂಲ್ ಜಗದಂಬ ಸರ್ ಸಾರ್ವಾರ್ ಊರು ನಮ್ಮ ಗುಲಾಮ್ ಅಂದ್ರೆ ಈಗ ಜಿಲ್ಲಾಧಿಕಾರಿ ಅವರು ಅಂದ್ರೆ ಅವ್ರಿಗೆ ಡೈರೆಕ್ಟ್ ಬೇಕಾಗ್ತದೆ. ನಾನು ಕೂಡಿಟ್ಟರೋ ದುಡ್ಡು ಕೊಟ್ಟು ಅವರಿಗೆ ಸಹಾಯ. ನಿಮ್ದು ಯಾವ ಯಾವ ಸ್ಕೂಲ್? ಯಾವ್ರು? ಧಾರವಾಡ. ನಿನ್ನ ಹೆಸರು? ಶ್ರೀಧರ್ ಎಸ್ ಕಟ್ಟಿಮನಿ, ವಿಜಯಪುರ.